ಅನ್ಯೋನ್ಯವಾಗಿದೆ ಅಲ್ಲ. ಹೌದು ಎಸ್. ಇನ್ನು ಮತ್ತೊಂದು ಇಂಥದ್ದೇ ಸ್ಪೆಷಲ್ ಸುದ್ದಿ, ಬೆಳಗ್ಗೆ ಆದರೆ ಸಾಕು ಮನಸ್ಸು ಕಾಫಿ ಬೇಕು ಅಥವಾ ಚಹಾ ಬೇಕು ಅಂತ ಬಯಸೋದು ಸರ್ವೇ ಸಾಮಾನ್ಯ. ಇನ್ನು ಅದರ ಜೊತೆ ಸಂಜೆ ಟೈಮಲ್ಲಿ ರುಚಿ ರುಚಿಯಾದ ಸ್ವಲ್ಪ ನೂಡಲ್ಸು, ಸ್ನ್ಯಾಕ್ಸು, ಸ್ಯಾಂಡ್ವಿಚ್ ಈ ಥರದ ಕೆಲವಾರು ಡಿಫ್ರೆಂಟ್ ಡಿಫ್ರೆಂಟ್ ಕುರುಕುಲ್ ತಿಂಡಿ ಇದ್ರಂತೂ ಆ ದಿನ ಸೂಪರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೋಸ್ಕರ ನಿಮಗೆ ಅಂತಾನೆ ಸೂಪರ್ ಚಾಯ್ ಜೊತೆ ಸಿಕ್ಕಾಪಟ್ಟೆ ಟೇಸ್ಟಿ ಸ್ನ್ಯಾಕ್ಸ್ ಸಿಗೋ ಶಾಪ್ ಒಂದು ಓಪನ್ ಆಗಿದೆ. ಎಲ್ಲಿ ಅಂತ ತಿಳ್ಕೊಬೇಕಾದ್ರೆ ಈ ಸ್ಟೋರಿ ನೋಡಲೇಬೇಕು. ಚಾಯ್ ಪತ್ತಿ ಹೆಸರು ಹೇಳೋಕೆ ಎಷ್ಟು ಚೆನ್ನಾಗಿ ಇದೆಯೋ ಅಷ್ಟೇ ಚೆನ್ನಾಗಿ ಇರುತ್ತೆ ಇಲ್ಲಿನ ಚಹಾ. ಇನ್ನು ಇಲ್ಲಿ ಸಿಗೋ ಮಣ್ಣಿನ ಕುಡಿಕೆಯಲ್ಲಿನ ಬಿಸಿ ಬಿಸಿ ಚಹಾಗೆ ಬೆಂಗಳೂರಿಗರು ಫಿದಾ ಆಗಿದ್ದಾರೆ. ಚಾಯ್ ಕೆಫಿಯ ಸ್ಪೆಷಲ್ ಅಂದರೆ ಮಸಾಲಾ ಚಾಯ್, ದಿಂಬು ಚಾಯ್, ಸ್ಪೀನಟ್ ಸ್ಯಾಂಡ್ವಿಚ್, ಮ್ಯಾಗಿ ಪಕೋಡ. ಅಲ್ಲದೆ ಬಿದಿರಿನ ಚಾಪೆ ಮೇಲೆ ಕುಳಿತು ಖುಲ್ಲರ್ ಚಾಯ್, ಸ್ಯಾಂಡ್ವಿಚ್ ಸವಿಯೋ ಅವಕಾಶ ನಿಮಗೆ ಸಿಗುತ್ತೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಗ್ರಾಫಿಟಿ ಡಿಸೈನ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಫಸ್ಟ್ ಟೈಮ್ ವಿ ವೆಂಟ್ ಟು MG ರೋಡ್, ವಿ ಲೈಕ್ ದ ಪ್ಲೇಸ್ ಇನ್ ದ ಆಂಬಿಯನ್ಸ್ ದೇರ್, ಸೊ ವಿ ಥಾಟ್ ವಿಲ್ ಟ್ರೈ ದಿಸ್ ಬ್ರಾಂಚ್ ಆಸ್ ವೆಲ್. ಇಟ್ಸ್ ಅ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್ ವಿತ್ ಫ್ರೆಂಡ್ಸ್. ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರೋ ಈ ಚಾಯ್ ಕೆಫೆ ಹೈಫೈ ಆಗಿದೆ. ಗ್ರಾಫಿಟಿ ಡಿಸೈನ್ ಇಂದ ಆಕರ್ಷಕವಾಗಿರೋ ಈ ಜಾಗದಲ್ಲಿ ಡಿಲಿಷಿಯಸ್ ಚಹಾ ಸ್ಯಾಂಡ್ವಿಚ್ ಜೊತೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಆರಾಮವಾಗಿ ಚಾಪೆ ಮೇಲೆ ಕಾಲ್ ಚಾಚಿ ಚಾಯ್ ಸವಿಯುತ್ತಾ ಕೆಲಸ ಮಾಡಬಹುದು. ಕೆಳಗಡೆ ಕುಂತ್ಕೊಂಡು ಆರಾಮಾಗಿ ಕುಂತ್ಕೊಳ್ಳೋರಿಗೆ ಒಂದು 3 ಸೀಟು, ಸ್ಟೂಲ್ ಮೇಲೆ ಕುಂತ್ಕೊಂಡು ಸ್ವಲ್ಪ ಎತ್ತರ ಕಾಲು ಆಗದಿದ್ದವ್ರಿಗೆ ಅಂಥವ್ರಿಗೆ ಅದು, ಇನ್ನೂ ಆಗದಿದ್ದವ್ರಿಗೆ ಅಲ್ಲಿ 3 ಜನ ಡೈನಿಂಗ್ ಟೇಬಲ್ ಆ ಥರ ಮಾಡಿಸಿ 3 ಟೈಪ್ಸ್ ಆಫ್ ಚೇರ್ಸ್ ಕನ್ವೀನಿಯನ್ಸ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಇಲ್ಲಿಗೆ ಬರೋ ಕಸ್ಟಮರ್ ಅಭಿಪ್ರಾಯಕ್ಕೂ ಪ್ರಾಮುಖ್ಯತೆ ನೀಡಲಾಗುತ್ತೆ. ಸಣ್ಣದಾದ ಹಳದಿ ಚೀಟಿಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಗೋಡೆಯ ಮೇಲೆ ಅಂಟಿಸಿದರಾಯಿತು. ನೆಕ್ಸ್ಟ್ ಟೈಮ್ ನಿಮ್ಮ ಅಭಿರುಚಿಗೆ ತಕ್ಕಂತೆ ತಿಂಡಿಗಳು ರೆಡಿಯಾಗುತ್ತೆ. ಒಟ್ಟಿನಲ್ಲಿ ಚಹಾ ಕುಡಿದು ರಿಲ್ಯಾಕ್ಸ್ ಆಗೋಕೆ ಒಂದು ಒಳ್ಳೆ ಜಾಗ ಅಂತ ಹೇಳಬಹುದು. ವಿಡಿಯೋ ಜರ್ನಲಿಸ್ಟ್ ರಮೇಶ್ ಜೊತೆ ಶ್ರೀವರ್ಷಿಣಿ, ಸಮಯ ನ್ಯೂಸ್, ಬೆಂಗಳೂರು. ವೀಕ್ಷಕರೇ, ನೀವು ಸಾಮಾನ್ಯವಾಗಿ ಅನ್ಕೋಬಹುದು ದೂರದಲ್ಲೆಲ್ಲ ಬೆಂಗಳೂರಿಂದ ದೂರದಲ್ಲಿ ಕೂತಿದೀವಿ ಇಲ್ಲಿ ಚಹಾ ಕುಡಿಯೋಕ್ಕೋಸ್ಕರ ಹೋಗ್ಬೇಕಾ ಅಂತ. ನೀವು ಬೆಂಗಳೂರಿಗೆ ಬಂದಾಗ ವಿಧಾನಸೌಧ, ಹೈಕೋರ್ಟ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಎಲ್ಲ ಏನು ನೋಡಬೇಕು ಅಂತ ಅನ್ಕೋತಿರೋ, ಮ್ಯೂಸಿಯಂ ಇದೆ, ಹಾಗೇನೆ ಸಾಕಷ್ಟು ಪ್ರದೇಶಗಳಿದೆ ಬೆಂಗಳೂರಿನಲ್ಲಿ ನೋಡುವಂತದ್ದು. ಎಲ್ಲ ನೋಡಿ ಸಾಕಾಗಲ್ಲ ನಿಮಗೆ ನೋಡೋದಕ್ಕೆ. ಸುಸ್ತಾದಾಗ ಕುಮಾರಸ್ವಾಮಿ ಲೇಔಟ್ಗೆ ಹೋಗಿ ಈ ತರದ ಒಂದು ಚಹಾನ ಕುಡಿದು ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಬಹುದು ಅಂತ ಈ ಸುದ್ದಿ ನಿಮ್ಗಾಗಿ ತಂದಿದ್ವಿ. ಇನ್ನೊಂದು ಸ್ಪೆಷಲ್ ಸ್ಟೋರಿ ಇದೆ, ಆಗಿಂದ